ಪ್ರೀತಿಯ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಮೈ ಚಾನೆಲ್. ಈ ದಿನ ನಾವು 5ನೇ ತರಗತಿ ಅಧ್ಯಾಯ 6 ಕೋನಗಳು, ಅದರ ಬಗ್ಗೆ ಏನ್ ಮಾಡೋಣ ತಿಳಿದುಕೊಳ್ಳೋಣ. ಕೋನಗಳು ಅಂತಂದ್ರೆ ಏನು? ಅಭ್ಯಾಸ 6.1 ಅನ್ನ ಬಿಡಿಸೋಕ್ಕಿಂತ ಮುಂಚೆ ಸ್ವಲ್ಪ ನಾನು ಅದ್ರ ಬಗ್ಗೆ ಹೇಳ್ತೀನಿ, ಕೇಳಿ. ಕೋನ ಅಂತಂದ್ರೆ ನಾವು ದಿನನಿತ್ಯ ಜೀವನದಲ್ಲಿ ನೋಡ್ತಾ ಇರ್ತೀವಿ, ಯಾವ ರೀತಿಯಾಗಿ ಕೋನಗಳು ಎಲ್ಲೆಲ್ಲಿ ನಾವು ಉಂಟಾಗಿರ್ತಕ್ಕಂಥ ಸಂದರ್ಭಗಳನ್ನ ನೋಡ್ತೀವಿ ಅನ್ನೋದನ್ನ ಒನ್ಸ್ ಅಗೇನ್ ನೀವೇನ್ ಮಾಡಿ ಊಹಿಸ್ಕೊಳ್ಳಿ, ಹೇಳಿ. ನೀವು ಕೂಡ ಗೆಸ್ ಮಾಡಿ ನೋಡಿ. ಗಡಿಯಾರದ ಮುಳ್ಳುಗಳಲ್ಲಿ ನಾವು ಕೋಣಗಳನ್ನ ನೋಡಬಹುದು, ಹೌದಾ? ಯೋಗಾಸನಗಳನ್ನ ಮಾಡ್ತಕ್ಕಂತ ಸಂದರ್ಭದಲ್ಲಿಯೂ ನಾವು ಏನ್ ಮಾಡಬಹುದು, ಕೋಣಗಳನ್ನ ನೋಡಬಹುದು. ಮಕ್ಕಳು ಆಟ ಆಡ್ತಕ್ಕಂತ ಸಂದರ್ಭದಲ್ಲಿ ಅಂದ್ರೆ ಕಟ್ಟಿಗೆಗಳನ್ನ ಬಳಸ್ಬಿಟ್ಟು ಆಟ ಆಡ್ತಕ್ಕಂತ ಸಂದರ್ಭದಲ್ಲಿ ನಾವು ಏನ್ ಮಾಡಬಹುದು, ಕೋಣಗಳನ್ನ ನೋಡಬಹುದು. ಅಥವಾ ಕತ್ತರಿ, ಹೌದಲ್ಲ, ಕತ್ತರಿಗಳನ್ನ ಅದನ್ನ ಓಪನ್ ಮಾಡೋದ್ರಿಂದ ಗಿಡಗಳಲ್ಲಿ ಇರ್ತಕ್ಕಂಥ ಟೊಂಗೆಗಳ ಮುಖಾಂತರ ನಾವು ಏನ್ ಮಾಡಬಹುದು, ಕೋಣಗಳನ್ನ ನೋಡಬಹುದು. ಪುಸ್ತಕನ ಓಪನ್ ಮಾಡೋದರ ಮುಖಾಂತರ ಕೋಣಗಳನ್ನ ಗುರುತಿಸಬಹುದು. ಮೇಜು, ಮೇಜಿನ ಕಾಲು, ಇವುಗಳ ಮುಖಾಂತರ ನಾವು ಕೋಣಗಳನ್ನ ಏನ್ ಮಾಡಬಹುದು, ಗುರುತಿಸಬಹುದು. ಹಾಗಾದ್ರೆ ಕೋಣ ಅಂದ್ರೆ ಏನು? ಇವನ್ನೆಲ್ಲ ನೋಡಿ ಹೇಳಿದೆ ನಾನು ಎಕ್ಸಾಂಪಲ್ಗಳ ಮುಖಾಂತರ. ಹಾಗಾದ್ರೆ ಕೋಣ ಅಂತಂದ್ರೆ ಏನು? ಕೋಣವನ್ನ ಯಾವ ರೀತಿಯಾಗಿ ರಚಿಸಬೇಕು, ಕೋಣಗಳಲ್ಲಿ ಹೇಗೆ ಏನೇನ್ ಇರ್ತಾವ ಅನ್ನುವಂಥದ್ದನ್ನು ಕೂಡ ನಾವು ಏನ್ ಮಾಡ್ಬೇಕು, ತಿಳಿದುಕೊಳ್ಬೇಕಾಗತ್ತೆ, ಹೌದಾ? ರೇಖಾಗಣಿತದಲ್ಲಿ ಕೋಣಗಳು ಬಹಳಷ್ಟು ಪ್ರಮುಖ ಪಾತ್ರವನ್ನ ವಹಿಸ್ತವೆ. ಕೋಣಗಳ ವಿಧಗಳ ಬಗ್ಗೆ ನಾನು ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಬೇಸಿಕ್ ಆಗಿ ನಿಮ್ಗೆ 6.1 ಇದೆ, ಹೌದಾ? ಅದರಲ್ಲಿ ಏನೇನ್ ಇದೆ ಅನ್ನುವಂಥದ್ದು ಏನ್ ಮಾಡೋಣ, ಫಸ್ಟ್ ಗೆ ತಿಳಿದುಕೊಳ್ಳೋಣ. ಇನ್ನೊಂದು ಪಾಯಿಂಟ್ ಅನ್ನ ನಾವೇನ್ ಗಮನಿಸಬೇಕು ಅಂತಂದ್ರೆ, ಕೋಣ ರಚನೆ ಆಗ್ಬೇಕಾದ್ರೆ ಕಂಪಲ್ಸರಿ ಏನಾಗಿರ್ಬೇಕು, ಎರಡು ಕಿರಣಗಳು ಅಲ್ಲಿ ಬೇಕಾಗ್ತವ ನಮ್ಗೆ, ಎರಡು ಕಿರಣಗಳು ಬೇಕಾಗ್ತವೆ. ಇನ್ನೊಂದು ತರಗತಿಯಲ್ಲಿ ನಾನು ಕಿರಣ, ಸರಳ ರೇಖೆ, ಬಿಂದು ಇವುಗಳ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಈಗ ಫಸ್ಟ್ ಆಗಿ ನೋಡಿ ಸ್ವಲ್ಪ. ಕಿರಣ ಅಂತಂದ್ರೆ ಅದಕ್ಕೇನಿದೆ, ಎಂಡ್ ಇರುತ್ತೆ, ಹೌದಾ? ಇಲ್ಲಿ ನೋಡಿ, ಇದು ಒಂದು ರೇಖೆ, ಇದಕ್ಕೊಂದು ಹೆಸರು ಕೊಡೋಣ, ಹೌದಾ? ಎ ಬಿ ಅಂತ, ಹೌದಾ? ಇನ್ನೊಂದು ಯಾವುದೇ ತೆರನಾಗಿ ಏನ್ ಮಾಡಬಹುದು, ಕಿರಣ ಅದು ಇನ್ನೊಂದು ರೇಖೆಯನ್ನು ಏನ್ ಮಾಡೋಣ, ಎಳೆಯೋಣ. ಈ ಒಂದು ಬಿಂದುವಿಗೆ ಟಚ್ ಆಗೋ ರೀತಿಯಲ್ಲಿ ಈ ರೀತಿಯಾಗಿ ಒಂದು ಏನ್ ಮಾಡೋಣ, ಕಿರಣವನ್ನ ಎಳೆಯೋಣ. ನೋಡಿ, ಇದಿಲ್ಲಿ ಹಿಂಗೆ ಇದು ಮಾಡೋದು, ಇದು ಒಂದು ಕಿರಣ, ಇದಕ್ಕೊಂದು ಹೆಸರು ಕೊಡೋಣ, ಹೌದಾ? ಎ ಸಿ ಮತ್ತು ಎ ಬಿ ಇವೇ ನೀವು ಎರಡು ಕಿರಣಗಳು, ನೆನ್ಪುಳಿತದಲ್ಲ, ಕಿರಣಗಳು, ಹೌದಾ? ಇಲ್ಲಿ ನೋಡಿ, ಇವೆರಡೂ ಕಿರಣಗಳು ಒಂದು ಬಿಂದುವಿನಲ್ಲಿ ಸಂಧಿಸಿದವ. ಯಾವ ಬಿಂದುವಿನಲ್ಲಿ ಸಂಧಿಸಿದವೆ? ಎ ಬಿಂದುವಿನಲ್ಲಿ ಸಂಧಿಸಿದವಲ್ಲ, ಕೂಡಿದವ. ಇದು ಏನು ಅಂತಂದ್ರೆ ಶೃಂಗ, ಅರ್ಥ ಆಯ್ತಲ್ಲ? ಇಲ್ಲಿ ಕಿರಣಗಳು ಯಾವಂದಂಗಾಯ್ತು, ಎ ಸಿ ಮತ್ತು ಎ ಬಿ, ಏನಿವು ಕಿರಣಗಳು, ನೆನ್ಪಿಟ್ಕೊಳ್ಳಿ, ಎ ಸಿ ಎ ಬಿ, ಇವುಗಳನ್ನ ಈ ರೀತಿಯಾಗಿ ನಾವು ಏನ್ ಮಾಡ್ತೀವಿ, ಗುರುತಿಸ್ತೀವಿ, ಇವು ಕಿರಣಗಳು, ಹೌದಾ? ಏನಿದು ಶೃಂಗ ಬಿಂದು, ಎರಡು ಕಿರಣಗಳನ್ನ ಅಥವಾ ಎರಡು ಸರಳ ರೇಖೆಗಳನ್ನ ಕೂಡಿಸ್ತಕ್ಕಂತ ಒಂದು ಬಿಂದು ಅದು. ನೋಡ್ರಿ, ಈಗ ಎರಡು ರೇಖೆಗಳೇನಾದ್ರು ಇಲ್ಲಿ ಕೂಡಿದ್ವಲ್ಲ, ಇಲ್ಲಿ ಒಂದು ಕೋಣ ಉಂಟಾಯ್ತು, ಹೌದಾ? ಇದು ಏನು ಅಂದ್ರೆ ಕೋಣ, ಇಲ್ಲಿ ಕೋಣ ಉಂಟಾಯ್ತು, ಅರ್ಥ ಆಯ್ತಲ್ಲ? ಎರಡು ರೇಖೆಗಳು ಸಂಧಿಸುವಂತ ಬಿಂದುವಿನಲ್ಲಿ ಒಂದು ಕೋಣ ಉಂಟಾಗ್ತದೆ. ಅದು ಯಾವ ಕೋಣ ಅಂತ ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಆ ಉಲ್ಲು ಕೋಣಗಳ ವಿಧಗಳ ಬಗ್ಗೆ ಹೇಳ್ಬೇಕಾದ್ರೆ ನಿಮ್ಗೆ ಹೇಳ್ತೀನಿ, ನಿಮ್ಗೆ ಗೊತ್ತು. ಈಗಿಷ್ಟೇನಂದ್ರೆ ಶೃಂಗ ಮತ್ತು ಕಿರಣಗಳನ್ನ ಗುರುತಿಸೋದನ್ನ ಕಲಿಬೇಕು ನೀವು, ಅರ್ಥ ಆಯ್ತಲ್ಲ? ಓಕೆ, ಹಾಗಾದ್ರೆ ನಾವು ಇವತ್ತು 6.1 ಅನ್ನ ಏನ್ ಮಾಡೋಣ, ಬಿಡಿಸೋಣ. ಅದು ಬೇಸಿಕ್ ಆಗಿದೆ ಸ್ವಲ್ಪ. ನೋಡಿ, ಪುಸ್ತಕನ ಕೂಡ ನೀವೇನ್ ಮಾಡಿ ಯೂಸ್ ಮಾಡಿ ವಿದ್ಯಾರ್ಥಿಗಳೇ. ನೋಡಿ, 6.1, ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಕೋಣಗಳು ಉಂಟಾಗುವ ಸಂದರ್ಭಗಳನ್ನ ಗುರುತಿಸಿ ಪಟ್ಟಿ ಮಾಡಿ ಅಂತ ಹೇಳಿದರೆ, ನಾನು ಸ್ಟಾರ್ಟಿಂಗ್ ಹೇಳಿದ್ದೀನಿ, ಅವುಗಳನ್ನ ನೀವೇನ್ ಮಾಡಿ ಪಟ್ಟಿ ಮಾಡಿ. ಚಿತ್ರದಲ್ಲಿರುವ ಆಸನಗಳಲ್ಲಿ ಉಂಟಾದ ಕೋಣಗಳನ್ನು ಗುರುತಿಸಿ, ನಿಮ್ಮ ಸಹಾಯಕ್ಕಾಗಿ ಕೆಲವರನ್ನ ಗುರುತಿಸಲಾಗಿದೆ ಅಂದ್ರೆ ಕೆಲವೊಂದಿಷ್ಟು ಕೊಟ್ಟಿದ್ರೆ ಇಲ್ಲಿ ಎಲ್ಲೆಲ್ಲಿ ಕೋಣ ಉಂಟಾಗಿದೆ ಅಂತ ಐಡೆಂಟಿಫೈ ಮಾಡ್ಬೇಕು. ನಾನು ಒಂದೆರಡು ಹೇಳ್ತೀನಿ ನೋಡಿ, ಎರಡು ರೇಖೆ ಎಲ್ಲಿ ಉದ್ಭವ ಆಗ್ತಾವಲ್ಲ ಅಲ್ಲೆಲ್ಲ ಕೋಣ ನೋಡಿ ಕಾಣಿಸ್ತಾ ಇದೆಯಲ್ಲ ಇಲ್ಲಿ, ಹೌದಾ? ಮತ್ತೆ ಎಲ್ಲಿ ಯಾವ್ಯಾವ ಎರಡು ರೇಖೆಗಳು ಉಂಟಾಗಿರ್ತಾವಲ್ಲ ಅಲ್ಲಿ ಏನ್ ಮಾಡಬಹುದು, ಕೋಣಗಳನ್ನ ಗುರುತಿಸಬಹುದು. ಇಲ್ಲಿ ಪ್ರತಿಯೊಂದು ಚಿತ್ರದಲ್ಲಿ ನೋಡಿ, ಇಲ್ಲಿ ಆಮೇಲೆ ಇಲ್ಲಿ, ಈ ರೀತಿಯಾಗಿ ನಾವು ಏನ್ ಮಾಡಬಹುದು, ಕೋಣಗಳನ್ನ ಗುರುತಿಸಬಹುದು. ಎರಡು ರೇಖೆಗಳು ಎಲ್ಲಿ ಕೂಡಿರ್ತಾವಲ್ಲ ಅಲ್ಲಿ ಒಂದು ಕೋಣ ಉಂಟಾಗಿರುತ್ತೆ. ನೆಕ್ಸ್ಟ್ ನೋಡಿ, ಪವನನು ತನ್ನಲ್ಲಿರುವ ಕಡ್ಡಿಗಳನ್ನು ಚಿತ್ರದಲ್ಲಿರುವಂತೆ ಜೋಡಿಸಿದ್ದಾನೆ. ಇಲ್ಲಿ ಉಂಟಾದ ಕೋಣಗಳನ್ನು ಗೆರೆ ಹಾಕಿ ಗುರುತಿಸಿ ಅಂತ ಹೇಳಿದ್ದಾರೆ, ಹೌದಾ? ನಿಮ್ ತರ ಅವನು ಒಬ್ಬ ಸ್ಟೂಡೆಂಟ್, ನೀವು ಕೂಡ ಆಡ್ತಿರ್ತಿರಲ್ವಾ,
ಮ್ಯಾಚ್ ಬಾಕ್ಸ್ನಲ್ಲಿರ್ತಕ್ಕಂಥ ಕಡ್ಡಿಗಳನ್ನು ತೆಗೆದುಕೊಂಡು ನಿಮಗೆ ಅನಿಸಿದ ಮಟ್ಟಿಗೆ ಅವ್ನು ಜೋಡಿಸ್ಬಿಟ್ಟಿರ್ತೀರಿ. ಅದು ಯಾವ ಆಕಾರ ಆಗಿರುತ್ತೋ ನಿಮಗೆ ಗೊತ್ತು, ಹೌದಾ? ನೋಡಿ ಇಲ್ಲಿ ಆ ತೆರನಾಗಿ ಇಲ್ಲಿ ಎಲ್ಲೆಲ್ಲಿ ಕೋಣ ಉಂಟಾಗಿದ್ದಾವೆ ನಾನು ಹೇಳಿದ್ದೀನಿ. ಎರಡು ರೇಖೆ ಸಂಧಿಸಿದ್ವು ಅಂದರೆ ಕೋಣ. ನೋಡಿ ನಾನು ನೋಡಿ ಎಳೆಯತಾ ಇದ್ದೀನಿಲ್ಲ, ಗೊತ್ತಾಗ್ತದಲ್ಲ ನಿಮಗೆ. ಇಷ್ಟು ಇಲ್ಲಿಂದ ಈಗ ಹೋತಂದ್ರೆ ಇಲ್ಲೊಂದು ಕೋಣ ಉಂಟಾಗಿರ್ತದ, ಇಲ್ಲಿಂದ ಈ ರೀತಿ ಹೋಗ್ಯದ ಅಂದ್ರೆ ಇಲ್ಲೊಂದು ಕೋಣ ಉಂಟಾಗಿರ್ತದ. ಓಕೆ, ಇಲ್ಲಿ ನೋಡಿ ಇದೊಂದು ರೇಖೆ ಇದೆ, ಇದೊಂದು ಕಡ್ಡಿ ಇದೆ, ಇಲ್ಲಿ ಏನಾಗಿದೆ ಕೋಣ ಉಂಟಾಗಿದೆ, ಹೌದಾ? ನೋಡಿ ಇಲ್ಲಿ ನೋಡಿ ಇಲ್ಲೊಂದು ಉಂಟಾಗಿದೆ, ಇಲ್ಲೊಂದು ಏನಾಗಿದೆ ಉಂಟಾಗಿದೆ, ಹೌದಾ? ಇದನ್ನು ಇಲ್ಲಿ ಇನ್ನೂ ಚಾಚಿದ್ರೆ ಇಲ್ಲಿ ಒಂದು ಕೋಣ ಆಗುತ್ತೆ, ಇಲ್ಲಿ ಒಂದು ಕೋಣ ಆಗುತ್ತೆ. ಇಲ್ಲಿ ನೋಡಿ ಹೀಗೆ, ಹೌದಾ? ಇಲ್ಲಿ ಒಂದು ಕೋಣ, ಇದು ಹೀಗೆ ಅಂದರೆ ಇಲ್ಲಿ ಒಂದು ಕೋಣ. ಅರ್ಥ ಆಗ್ತಾ ಇದೆಯಲ್ಲ, ಇವು ಕೋಣಗಳು ಅಲ್ಲಿ ಉಂಟಾಗಿದ್ದಾವೆ ಅಂತ ನಿಮಗೆ ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ನೋಡಿ ನಾಲ್ಕನೇದು, ಚಿತ್ರದಲ್ಲಿರುವ ಕೋಣ ಮತ್ತು ಅದರ ಶೃಂಗ ಹಾಗೂ ಬಾಹುಗಳನ್ನು ಹೆಸರಿಸಿ ಅಂತ ಹೇಳಿದ್ದಾರೆ. ಒಂದು ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ ಅವರು. ನಾವು ಏನು ಮಾಡೋಣ ಇವಾಗ, ಬಿಡಿಸೋಣ. ಎ ಬಿ ಸಿ ಡಿ ಅಂತ ಇದೆ, ನಾನು ಈಗಾಗಲೇ ಹೇಳಿದ್ದೀನಿ. ಶೃಂಗ ಮತ್ತು ಕೋಣ ಮತ್ತು ಬಾಹುಗಳನ್ನು ಯಾವ ರೀತಿಯಾಗಿ ಗುರುತಿಸಬೇಕು ಅಂತ, ಹೌದಾ? ಒಂದನೇ ನೋಡಿ, ಇಲ್ಲೇ ಹೇಳ್ತೀನಿ ನೋಡಿ. ಒಂದನೇ ಇದು ನೋಡಿ, ಇಲ್ಲಿ ಕೋಣವನ್ನು ಗುರುತಿಸಿದ್ದಾರೆ. ಬಾಹು ಯಾವ್ಯಾವು, ಬಾಹು ಯಾವ್ಯಾವ ಅಂದರೆ ಇ ಮತ್ತು ಡಿ, ಅಥವಾ ಡಿ ಇ ಮತ್ತು ಡಿ ಸಿ, ಇವೇನು ಬಾಹುಗಳು. ಬಿಡ್ಸಿ ತೋರಿಸಲ್ಲ, ಒಂದು ನೋಡಿ. ನೀವು ಕೂಡ ಸ್ಕೇಲು ಮತ್ತು ಸೀಸು ಕೋಣಮಾಪಕ ಇದಕ್ಕೆ ಬೇಕು, ಈ ಅಧ್ಯಾಯಕ್ಕೆ ಬೇಕು, ಅವುಗಳನ್ನು ಕೂಡ ನೀವು ಏನು ಮಾಡಬೇಕು, ಇಟ್ಕೊಂಡಿರಬೇಕು. ಈ ರೀತಿಯಾಗಿ ಇದೆ, ಹೌದಾ? ಇಲ್ಲಿ ಏನಿದೆ ಅಂತಂದರೆ ಇ ಬಿ ಇಲ್ಲ ಸಾರಿ ಡಿ ಇದೆ ನೋಡಿ, ನೀವು ಡಿ ಇದೆ, ಸಿ ಇಲ್ಲಿ ಕೋಣ ಉಂಟಾಗಿದೆ. ನೋಡಿ ಇದನ್ನು ಯಾವ ರೀತಿಯಾಗಿ ನಾವು ಬರಿಬೇಕು ಅಂತ. ಫಸ್ಟು ಶೃಂಗ ಯಾವುದು ಅಂತ ಬರೆಯೋಣ. ಶೃಂಗ ಯಾವುದು, ಇಲ್ಲಿ ಎರಡು ಬಿಂದು ಸಂಧಿಸ್ತಕ್ಕಂಥದ್ದು ಶೃಂಗ ಡಿ. ಓಕೆ, ಬಾಹುಗಳು ಬಾಹುಗಳು ಡಿಇ ಮತ್ತು ಡಿ ಸಿ. ಕೋಣವನ್ನು ನೋಡಿ ವಿದ್ಯಾರ್ಥಿ, ಕೋಣವನ್ನು ಈ ತೆರನಾಗಿ ಏನು ಮಾಡ್ತಾರೆ ಅಂತಂದರೆ ಸೂಚಿಸ್ತಾರೆ. ಮಿಡಲ್ ಇರೋದು ಮಿಡಲನ್ನೇ ಬರಬೇಕು, ಅಂದರೆ ಸಿ ಡಿ ಇ ಅಥವಾ ಇ ಡಿ ಸಿ ಅಂತ. ಇ ಡಿ ಸಿ ಇಲ್ಲಿ ಕೋಣ ಯಾವುದು, ಡಿ ನಡುವಿಂದ ಏನಾಗುತ್ತೆ ಅಂದರೆ ಕೋಣವನ್ನು ಸೂಚಿಸ್ತದೆ, ಅದು ಕೂಡ ನಿಮಗೆ ಗೊತ್ತಿರಲಿ. ಓಕೆ, ನೆಕ್ಸ್ಟು ಇನ್ನೊಂದನ್ನು ಹೇಳ್ತೀನಿ ನೋಡಿ, ಈಸಿ ಇದೆ, ನೀವು ಬಿಡಿಸಿ ಪುಸ್ತಕನ ನಾವೇನು ಮಾಡಬೇಕು, ಯೂಸ್ ಮಾಡಬೇಕು ನೋಡಿ. ಕೋಣವನ್ನು ಏನು ಮಾಡಿ, ಈಗ ಕೆ ಎಲ್ ಎಂ ಇದೆ ಅಥವಾ ಎಂ ಎಲ್ ಕೆ ಅಂತ ಬರಿಬೇಕು ಕೋಣವನ್ನು. ಇಲ್ಲಿ ಕೋಣ ಏನಾಗಿರುತ್ತೆ, ಕೋಣವನ್ನು ಈ ಚಿಹ್ನೆಯಿಂದ ಬರೆದ್ಬಿಟ್ಟು ಎಂ ಎಲ್ ಕೆ ಇದು ಕೋಣ. ಬಾಹು ಯಾವುದು, ಎಂ ಎಲ್ ಮತ್ತು ಎಲ್ ಕೆ. ಶೃಂಗ ಯಾವುದು, ಎಲ್. ಓಕೆ, ಇಲ್ಲಿ ನೋಡಿ ಶೃಂಗ ಯು, ಬಾಹುಗಳು ಎಸ್ ಯು ಯು ಟಿ, ಕೋಣ ಎಸ್ ಯು ಟಿ, ಮಿಡಲ್ ಇದ್ದಿದ್ದು ಮಿಡಲ್ ಬರಬೇಕು. ಇಲ್ಲಿ ನೋಡಿ ನೆಕ್ಸ್ಟ್ ಪಿ ಕ್ಯೂ ಮತ್ತು ಕ್ಯೂ ಆರ್, ಬಾಹುಗಳು ಕ್ಯೂ ಶೃಂಗ ಬಿಂದು, ಪಿ ಕ್ಯೂ ಆರ್ ಇದೇನು ಕೋಣ. ಓಕೆ, ಪಿ ಕ್ಯೂ ಆರ್ ಅಂತ ಬರಿಬೇಕು. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ, ಮುಂದಿನ ತರಗತಿಯಲ್ಲಿ ಕೋಣಗಳ ವಿಧಗಳ ಬಗ್ಗೆ ತಿಳಿದುಕೊಳ್ಳೋಣ. ಥ್ಯಾಂಕ್ ಯು.